ವೀಕ್ಷಕರೇ ಕೆಲವೊಮ್ಮೆ ನಾವು ಮನೆಯಲ್ಲಿ ಸಾಕಿದಂತಹ ನಾಯಿ ಬೆಕ್ಕುಗಳೇ ಒಮ್ಮೊಮ್ಮೆ ನಮಗೆ ಕಚ್ಚೋದು ಪರಚೋದು ಎದುರು ಬೀಳೋದನ್ನು ನೋಡಿದ್ದೀವಿ ಕೇಳಿದ್ದೀವಿ ಇನ್ನು ಕಾಡು ಪ್ರಾಣಿಗಳನ್ನು ಕೇಳಬೇಕಾ ಮೊದಲೇ ಅವು ಕಾಡು ಪ್ರಾಣಿಗಳು ಆದರೆ ಇಲ್ಲಿ ಆನೆ ಜೊತೆ ಕಾಡಾನೆ ಜೊತೆ ಸೆಲ್ಫಿ ತಗೊಳೋದಕ್ಕಂತಹ ಹುಚ್ಚಾಟಕ್ಕೆ ಕೈ ಹಾಕಿ ಆತನ ಜೀವವೇ ಬಲಿಯಾಗಬೇಕಾಗಿತ್ತು ಆದರೆ ಅದೃಷ್ಟವಶಾತ್ ಕೂದಲೆಳೆಯ ಅಂತರದಲ್ಲಿ ಆತ ಪಾರಾಗಿದ್ದಾನೆ ಆತನ ಆಯಸ್ಸು ಗಟ್ಟಿ ಇತ್ತು ಅನಿಸುತ್ತೆ ಏನಿದು ಘಟನೆ ൃശ്യോറിക്കാർ ലോറിക്ക് വിചാരിച്ച നടക്കും ಎಸ್ ದೃಶ್ಯ ನೋಡ್ತಾ ಇದ್ದೀರಿ ಅರಣ್ಯ ಪ್ರದೇಶದಲ್ಲಿ ಸೆಲ್ಫಿ ತಗೊಳ್ಕೊಳ್ಳುವಂಥ ಹುಚ್ಚಾಟ ಕೆಳಗೆ ಇಳಿಬೇಡಿ ಅಂತಲೇ ಹೇಳ್ತಾರೆ ಸೊ ಯಾವುದೇ ಅರಣ್ಯ ಪ್ರದೇಶದಲ್ಲಿ ಹೋಗಬೇಕಾದ್ರೂ ಆನೆಗಳು ಅಥವಾ ಬೇರೆ ಬೇರೆ ಕಾಡು ಪ್ರಾಣಿಗಳು ಕಾಡೆಮ್ಮೆ ಕಾಡು ಕೋಣ ಜಿಂಕೆಗಳು ಇವೆಲ್ಲರೂ ಕೂಡ ಬರುತ್ತವೆ ಅವು ಒಂದೊಂದಾಗಿ ಹೋದ್ರೂ ಕೂಡ ಬಹಳ ಸ್ಪೀಡ್ನಲ್ಲಿರುತ್ತವೆ ಮತ್ತು ಕಾಡು ಪ್ರಾಣಿಗಳು ಸೊ ಯಾವುದೇ ರೀತಿಯಾದಂಥ ಪಳಗಿದ್ದವಂಥವಲ್ಲ ಸೊ ಮನುಷ್ಯರನ್ನು ನೋಡಿದ್ರೆ ರೊಚ್ಚಿ ಗೆಳುವಂಥದ್ದು ಸಿಟಿಗೇಳುವಂಥದ್ದು ಸಹಜ ಆದರೆ ಈ ದೃಶ್ಯ ನೋಡಿ ಒಮ್ಮೆಲೆ ಜೀವ ಬಾಯಿಗೆ ಬಂದಂತಾಗುತ್ತೆ ನೋಡಿದವ್ರಿಗೂ ಕೂಡ ಹಾಗೆ ಅನಿಸುತ್ತೆ ಒಂದೇ ಒಂದು ಸೆಕೆಂಡ್ ಹೆಚ್ಚು ಕಡಿಮೆ ಆಗಿದ್ದರೂ ಕೂಡ ಆತನ ಪ್ರಾಣ ಪಕ್ಷಿ ಹಾರೋಗ್ಬೇಕಾಗಿತ್ತು ಆ ಥರದ ಘಟನೆ ಅದು ಆನೆಯ ಮುಂದೆ ಓಡಲಿಕ್ಕೂ ಕೂಡ ಇಲ್ಲ ನೋಡಿ ಎಷ್ಟು ಸ್ಪೀಡಾಗಿ ಇದೆ ನಾಲ್ಕು ಕಾಲಿನ ಆನೆ ಅವರಿಬ್ಬರನ್ನ ಹೇಗೆ ಅಟ್ಟಿಸ್ಕೊಂಡು ಹೋಗ್ತಾಯಿದೆ ಓಡಲಿಕ್ಕೂ ಕೂಡ ಅವ್ರ ಕೈಲಿ ಸಾಧ್ಯ ಆಗ್ತಿಲ್ಲ ಆಯ ತಪ್ಪಿ ಆತ ಬೀಳ್ತಾನೆ ತಕ್ಷಣಕ್ಕೆ ಹೇಗೋ ಪಾರಾಗಿ ಬಿದ್ದಿದ್ದೇ ಒಳ್ಳೇದಾಯ್ತಾನೋ ಪಕ್ಕಕ್ಕೆ ಆತ ತೆಳ್ಕೊಂಡು ಹೋಗ್ತಾನೆ ಆದರೂ ಕೂಡ ಒಂದಷ್ಟು ಏಟಾಗಿದೆ ಆತನಿಗೆ ಹೆಚ್ಚು ಕಡಿಮೆ ಆಗಿದರೆ ಪ್ರಾಣಕ್ಕೆ ಎರವಾಗುವಂಥ ಘಟನೆ ಇತ್ತು ಕೆಲವರು ಏನು ಮಾಡ್ತಾರೆ ಈ ಟೂರ್ಗೆ ಹೋದಾಗ ಅಥವಾ ಬೇರೆ ಬೇರೆ ಸ್ವಲ್ಪ ಹೊಸ ಜಾಗಗಳಿಗೆ ಹೋದಾಗ ಸ್ವಲ್ಪ ಮೈ ಮರಿತಾರೆ ಅಥವಾ ಸ್ವಲ್ಪ ಹೀರೋಯಿಸಮ್ನ ತೋರಿಸೋಕ್ಕೆ ಹೋಗ್ತಾರೆ ಅಲ್ಲಿ ಮಾಡಬೇಡಿ ಅಂತ ಏನಿ ಕಾಷನ್ ಕೊಟ್ಟಿರ್ತಾರೆ ಇಲ್ಲ ನೋಡೋಣ ಒನ್ಸತಿ ಟ್ರೈ ಮಾಡೋಣ ಏನಾಗುತ್ತೆ ಈ ಥರದ ಇದು ಫಸ್ಟು ಅಲ್ಲ ಇದು ಕೊನೆಯದು ಅಲ್ಲ ಯಾಕೆಂದರೆ ಎಚ್ಚೆತ್ಕೊಳ್ಳೋ ತನಕ ಇದು ಕೊನೆಯದು ಅಲ್ಲವೇ ಅಲ್ಲ ಈ ಥರದ ಅನೇಕ ಘಟನೆಗಳು ಸಾಕಷ್ಟು ನಡೆದಿದ್ದಾವೆ ಹುಲಿಯ ಬಾಯಿಗೂ ಆಹಾರ ಆದಂಥ ಘಟನೆಗಳು ಕೂಡ ಸಾಕಷ್ಟಿದ್ದಾವೆ ಸೆಲ್ಫಿ ಹುಚ್ಚಾಟ ಸ್ವಲ್ಪ ಹೊತ್ತು ಅಲ್ಲಿ ನಿಲ್ಲಿಸಿ ಕೆಳಗಿಳಿಯುವಂಥದ್ದು ಬಹಳ ರಿಸ್ಟ್ರಿಕ್ಟ್ ಮಾಡಿರ್ತಾರೆ ಜಂಗಲ್ ಏರಿಯಾಗಳಲ್ಲಿ ಆದರೆ ಅದನ್ನೂ ಮೀರಿ ಮಾತನ್ನು ಮೀರಿ ಕೆಳಗಿಳಿದು ನೋಡ್ಕೊಂಬರೋಣ ಕಾಡು ಹಿಂಗಿದೆ ಕಾಡಿನ ದೃಶ್ಯವನ್ನು ಸವಿಯೋಣ ಅಂತ ಹೋದರೆ ಈ ಥರ ಸಾವನ್ನು ಸವಿಬೇಕಾಗುತ್ತೆ ಆ ಥರದ ಘಟನೆಗಳಾಗ್ಬಿಡಬಹುದು ಅದೃಷ್ಟವಶಾತ ಗಜರಾಜ ಬಿಟ್ಟು ಪುಣ್ಯಕ್ಕೆ ವಾಪಸ್ ರಿವರ್ಸ್ ಹೋಗಿದ್ದಾನೆ ಏನೂ ಮಾಡಿಲ್ಲ ಅಷ್ಟಕ್ಕೆ ಆತನಿಗೆ ಇಡೀ ಪ್ರಪಂಚ ಜನ್ಮ ಎಲ್ಲ ನೆನಪಾಗ್ಬಿಟ್ಟಿದೆ ಗಮನಿಸ್ಬೋದು ಆ ಓಟ ಓಡೋಕ್ಕಾಗ್ತಾ ಇಲ್ಲ ಬೀಳ್ತಾರೆ ಬಿದ್ಮೇಲೆ ಮುಗೀತು ಇನ್ನೊಂದು ಕತೆ ಅಂದ್ಕೊಂಡಿದ್ರು ಅದು ಫುಟ್ಬಾಲ್ ಆಡ್ತಾ ಇದೆ ಆನೆ ಕೂಡ ಆ ಕಾಲು ಈ ಕಾಲು ಎರಡು ಕಾಲಲ್ಲೂ ಸಿಗಲಿಲ್ಲ ಹೆಂಗೋ ಆತ ತಪ್ಪಿಸ್ಕೊಂಡು ಆ ಕಾಡಿನ ಅಂಚಿನ ಒಳಗಡೆಗೆ ಈ ಥರದ್ದನ್ನ ಯಾರೂ ಕೂಡ ಟ್ರೈ ಮಾಡಬೇಡಿ ಪ್ರಯತ್ನಿಸ್ಬೇಡಿ